नमस्ते क्लास नयंत मैथमेटिक्स एनसीईआरटी सिलेबस चैप्टर नंबर वन नंबर सिस्टम्स आर्टिकल नंबर वन पॉइंट फोर ऑपरेशन ऑन रियल नंबर्स एक्सरसाइज वन पॉइंट फोर प्रॉब्लम नंबर थ्री रिकॉल इज डिफाइंड एज द रेशियो ऑफ द से सी ऑफ ए सर्कल टू इट्स डायमीटर से डी That is pi equal to c divided by d. This seems to contradict the fact that pi is irrational. How will you resolve this contradiction? Andre now recall naiga. Pi is defined as the ratio of the circumference of a circle. Okay, that nana c and small c and the call Circumference of the circle pi. Do. Okay. ಟು ಇಟ್ಸ್ ರೇ ಡಯಾಮೀಟರ್ನನ್ನು ಡಿ ಅಂತ ಕನ್ಸಿಡರ್ ಮಾಡೋದು ಅವಾಗ ದಟ್ ಈಸ್ ಏನಾಗುತ್ತೆ ಪೈ ಈಕ್ವಲ್ ಟು ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಸಿ ಡಿವೈಡೆಡ್ ಬೈ ಡಯಾಮೀಟರ್ ಡಿ ದಿಸ್ ಸೀಮ್ಸ್ ಟು ಕಾಂಟ್ರಡಿಕ್ಟ್ ದಿ ಫ್ಯಾಕ್ಟ್ ದಟ್ ಪೈ ಈಸ್ ಇರ್ರ್ಯಾಷನಲ್ ಓಕೆ ಹೌ ವಿಲ್ ಯು ರಿಸಾಲ್ವ್ ದಿಸ್ ಕಾಂಟ್ರಡಿಕ್ಷನ್ ಅಂತ ಕೇಳಿದ್ದಾರೆ ನೋಡೋಣ ಅದು ಹೇಗೆ ರಿಸಾಲ್ವ್ ಮಾಡೋದಂತ ಸೊ ಸಲ್ಯೂಷನ್ ಫಾರ್ ದಟ್ ಪ್ರಾಬ್ಲಮ್ ಆನ್ಸರ್ ಫಾರ್ ದಟ್ ಪ್ರಾಬ್ಲಮ್ there is no contradiction when we measure a length with a scale or any other instrument we only obtain an approximate rational value we never obtain an exact value for this reason we may not realize that either c or d is irrational therefore the fraction c by d is irrational hence pi is irrational and there is no contradiction ಅಂದರೆ ಇದು ಪೈ ಈಕ್ವಲ್ ಟು ಸಿ ಬೈ ಡಿ ಅಂದರೆ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಮತ್ತು ಡಯಾಮೀಟ್ರ್ ಡಿ ಅಂತ ನಾವು ಅದು ಹೇಳಿದ್ದಾರೆ ಓಕೆ ದಟ್ ಈಸ್ ಪೈ ಈಕ್ವಲ್ ಟು ಸಿ ಬೈ ಡಿ ಅಂತ ದಿಸ್ ಸೀಮ್ಸ್ ಟು ಕಾಂಟ್ರಡಿಕ್ಟ್ ದಿ ಫ್ಯಾಕ್ಟ್ ದಟ್ ಪೈ ಈಸ್ ಇರ್ರ್ಯಾಷನಲ್ ಅಂತ ನಾವು ಹೇಳ್ತಾ ಇದ್ದೀವಿ ಅದನ್ನು ಹೌ ವಿಲ್ ಯು ರಿಸಾಲ್ವ್ ದೀಸ್ ಇಂಟ್ರಾ ಕಾಂಟ್ರಡಿಕ್ಷನ್ ಅಂತ ಕೇಳಿದ್ದಾರೆ ಅದು ಓಕೆ ಹೇಗೆ ಅದನ್ನು ರಿಸಾಲ್ವ್ ಮಾಡ್ತೀರಾ ಅಂತ ದೇರ್ ಈಸ್ ನೋ ಕಾಂಟ್ರಡಿಕ್ಷನ್ ಅಲ್ಲಿ ಗೊತ್ತಾಯ್ತಲ್ಲ ಯಾಕೆ ಅಂತ ಹೇಳಿದ್ರೆ ತ್ರೀ ಪಾಯಿಂಟ್ ಒನ್ ಫೋರ್ ಒನ್ ಸೆವೆನ್ ಸಮಥಿಂಗ್ ಬರ್ತಾನೆ ಇರುತ್ತೆ ಸೊ ಇಟ್ಸ್ ನಾಟ್ ಸ್ಟಾಪ್ ಅದು ಸ್ಟಾಪೇ ಆಗೋದಿಲ್ಲ ಓಕೆ ಮತ್ತು ಯಾವ ಡಿಜಿಟು ಕೂಡ ರಿಪೀಟ್ ಆಗೋದೇ ಇಲ್ಲ ಸೊ ನಾನ್ ಟರ್ಮಿನೇಟಿಂಗ್ ಆ್ಯಂಡ್ ಆಲ್ಸೋ ನಾನ್ ರಿಕರಿಂಗ್ ಟರ್ಮಿನೇಟೂ ಆಗೋದಿಲ್ಲ ಜೊತೆಗೆ ಯಾವ ಡಿಜಿಟು ಕೂಡ ಬ್ಲಾಕ್ ಇಲ್ಲ ಅಂದರೆ ರಿಪೀಟ್ ಆಗುತ್ತೆ ಅಂತ ಹೇಳಲಿಕ್ಕೆ ಬರ್ತಾಯಿಲ್ಲ ಸೊ ಹಾಗಾಗಿ ಇದೇನಾಗ್ತಾಯಿದೆ ಇರ್ರ್ಯಾಷ್ನಲ್ ಆಗ್ತಾ ಇದೆ ಬಿಕಾಸ್ ಇಲ್ಲಿ ನೋಡಿ ವೆನ್ ವಿ ಮೆಷರ್ ಯ ಲೆಂತ್ ವಿತ್ ಸ್ಕೇಲ್ ಈಗ ನಾವು ಏನೇ ಸ್ಕೇಲ್ನಲ್ಲಿ ಮೆಷರ್ ಮಾಡಬೇಕಾಗತ್ತೆ ಇಷ್ಟು ನಂಬರ್ಸ್ ಅಂದಮೇಲೆ ಸ್ಕೇಲ್ನಲ್ಲಿ ಮೆಷರ್ ಮಾಡ್ತೀವಿ ಆರ್ ಎನಿ ಅದರ್ ಇನ್ಸ್ಟ್ರೂಮೆಂಟಲ್ಲಿ ಮೆಷರ್ ಮಾಡ್ಕೋತೀವಿ ವಿ ಓನ್ಲಿ ಒಪ್ಟೈನ್ ಎನ್ ಎಪ್ರಾಕ್ಸಿಮೇಟ್ ರೇಷನ್ ರ್ಯಾಷನಲ್ ವ್ಯಾಲ್ಯೂ ಅಂದರೆ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಫ್ ರ್ಯಾಷನಲ್ ವ್ಯಾಲ್ಯೂನ ನಾವು ಕನ್ಸಿಡರ್ ಮಾಡಿರ್ತೀವಿ ವಿ ನೆವರ್ ಒಪ್ಟೈನ್ ಎನ್ ಎಕ್ಸಾಕ್ಟ್ ವ್ಯಾಲ್ಯೂ ಓಕೆ ಎಪ್ರಾಕ್ಸಿಮೇಟ್ ವ್ಯಾಲ್ಯೂ ಮಾತ್ರ ಕನ್ಸಿಡರ್ ಮಾಡಿರ್ತೀವಿ ಫಾರ್ ದಿಸ್ ರೀಸನ್ ಈ ರೀಸನ್ಗೋಸ್ಕರನೇ ವಿ ಮೇ ನಾಟ್ ರಿಯಲೈಸ್ ದಟ್ ಐ ದ ಸಿ ಆರ್ ಡಿ ಈಸ್ ಇರ್ರ್ಯಾಷನಲ್ ದೇರ್ ಫಾರ್ ದಿ ಫ್ರ್ಯಾಕ್ಷನ್ ಸಿ ಬೈ ಡಿ ಏನಾಗ್ತಾ ಇದೆ ಇರ್ರ್ಯಾಷ್ನಲ್ ಹಾಗಾಗಿ ಏನಾಗುತ್ತೆ ಪೈ ಈಸ್ ಇರ್ರ್ಯಾಷ್ನಲ್ ಅಷ್ಟೆ ಓಕೆ ಥ್ಯಾಂಕ್ ಯು ಸೋ ಮಚ್